ವಿರಾಮದ ಸ್ವಾಗತ ನಾವು ಅಮೃತ ಜೊತೆ ಓಕೆ ಅಮೃತ ಅವ್ರೆ ನೀವು ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ನೀವು ಎಂಜಾಯ್ ಮಾಡ್ತಿದ್ ರೀತಿಗೂ ಹಬ್ಬಗಳನ್ನ ಇವಾಗ ನಿಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ನೀವು ಮಿಸ್ ಮಾಡ್ಕೋತಾ ಇರ್ತೀರಾ ಸೊ ಅದನ್ ಅದ್ರ ಬಗ್ಗೆ ಹೇಳೋದಾದ್ರೆ ಐ ತಿಂಕ್ ನಾನು ಒಬ್ಬಳೇ ಅಲ್ಲ ಎಲ್ಲರೂ ಯಾರೆಲ್ಲ ಈಗ ಬೆಳ್ದಿರ್ತೀವೋ ಅಡಲ್ಟ್ ಆಗಿರ್ತೀವೋ ನಮ್ಮ ಚೈಲ್ಡ್ಹುಡ್ನ ಖಂಡಿತವಾಗ್ಲೂ ಮಿಸ್ ಮಾಡ್ಕೋತೀವಿ ನಾವು ಅದರಲ್ಲಿ ಹಬ್ಬಗಳಂದರೆ ಕೇಳ್ತೀರಾ ನಮಗೆಲ್ಲ ಬರೀ ಸ್ವೀಟ್ಸು ಒಳ್ಳೊಳ್ಳೆ ಊಟ ಇದೇ ನಮ್ಗೆ ಯಾವಾಗಲೂ ತಲೆಯಲ್ಲಿರೋದು ನಮ್ಮಮ್ಮ ತುಂಬ ರುಚುಚಿಯಾಗಿ ಮಾಡೋರು ಒಬ್ಬಟ್ಟು ಹೋಳಿಗೆ ಇದೆಲ್ಲ ಅದು ಒಂಥರ ಖುಷಿ ನಮಗೆ ಚಿಕ್ಕವರಿದ್ದಾಗ ಹಾಗೆ ನಮ್ಗೆ ಯಾವುದೇ ರೀತಿಯ ಜವಾಬ್ದಾರಿಗಳು ಅನ್ನೋದಿರೋಲ್ಲ ನಮ್ಮ ಪ್ರಪಂಚದಲ್ಲಿ ನಾವು ಖುಷಿಯಾಗಿರ್ತೀವಿ ಆಟ ಆಡ್ತಾ ಇರ್ತೀವಿ ಆ್ಯಂಡ್ ಅಫ್ಕೋರ್ಸ್ ಗಣೇಶ ಹಬ್ಬ ಅಂದರೆ ಅಲ್ಲೇ ಇದ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡೋದಿದೆ ಬಟ್ ಅಗೇನ್ ಒಂದು ನೀವು ದೊಡ್ಡವ್ರಾದ್ಮೇಲೆ ಆ ಥರ ಎಲ್ಲ ಎಂಜಾಯ್ ಮಾಡೋಕ್ಕಾಗಲ್ಲ ಬಟ್ ಖಂಡಿತವಾಗ್ಲೂ ಹೋಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಗಣಪ ಗಣಪ ಗಣಪನ ನೋಡಿಕೊಂಡು ಆಮೇಲೆ ಫ್ಯಾಮ್ಲಿ ಜೊತೆ ಗಣೇಶನ ನೋಡಿಕೊಂಡು ಅದು ಆ ದೇವ್ರ ದರ್ಶನ ತಗೊಂಡು ಬರೋದು ಈ ಥರ ಸೆಲೆಬ್ರೇಟ್ ಮಾಡ್ತೀವಿ ಬಟ್ ಅಫ್ಕೋರ್ಸ್ ಅನಿಸುತ್ತೆ ಆ ಥರ ಎಲ್ಲ ಡ್ಯಾನ್ಸ್ ಮಾಡೋಣ ಅಂತ ಬಟ್ ಅಗೇನ್ ಕೆಲವೊಂದು ಸತಿ ಕೆಲಸ ಅಂತ ಇರುತ್ತೆ ತುಂಬ ವೃತ್ತಿಯಲ್ಲಿ ಆಗಿಬಿಟ್ಟಿರ್ತೀವಿ ಯಾಕೆ ಹೋಗಿ ದೇವರ ಆಶೀರ್ವಾದ ತೊಗೊಂಡು ಬಂದ್ರೆ ಸಾಕು ಅನಿಸುತ್ತೆ ಸೊ ಐ ಥಿಂಕ್ ಅದು ಒಂದೊಂದು ಕಾಲಘಟ್ಟದಲ್ಲಿ ಚೇಂಜ್ ಆಗ್ತಾ ಬರುತ್ತೆ ನಾವು ಸೆಲೆಬ್ರೇಟ್ ಮಾಡೋದು ಚಿಕ್ಕವರಿದ್ದಾಗ ಡ್ಯಾನ್ಸ್ ಮಾಡಿದ್ರೆ ಅದಕ್ಕೊಂದು ಅರ್ಥ ಇವಾಗ ನಮಗೆ ಸೆಲೆಬ್ರೇಷನ್ ಅಂದರೆ ಬೇರೆ ಥರ ದೇವ್ರನ್ನ ನೋಡ್ಕೊಂಡು ಬಂದರೆ ಸಾಕು ಈ ಥರ ಚೇಂಜ್ ಆಗುತ್ತೆ ಅಲ್ವಾ ಸೊ ವಾಟ್ ವಾಡ್ ಹ್ಯಾಪಿನೆಸ್ಟ್ ಓಕೆ ಅಂಡ್ ಯಾರಾದ್ರೂ ಹೋಗಿರ್ಬೋದು ಇವಾಗಿನ ಯೂತ್ಸ್ ಹೆಂಗಾಗಿದ್ದಾರೆ ಅಂದ್ರೆ ಹಬ್ಬ ರಜಾ ಅಂತ ಬಂತು ಅಂದ್ರೆ ಫ್ಯಾಮಿಲಿ ಜೊತೆ ಹಬ್ಬನ ಎಂಜಾಯ್ ಮಾಡೋದಕ್ಕಿಂತ ಆಚೆ ಹೋಗ್ಬಿಡೋಣ ಆ ತರ ಇದಾರೆ ಸೊ ಆ ತರದವ್ರಿಗೆ ಯೂತ್ಸ್ಗೆ ಏನಾದ್ರು ಹೇಳ್ಬೇಕಂದ್ರೆ ಏನ್ ಇರ್ತೀರಾ ಅಂದ್ರೆ ನನ್ನ ಮನೆಯಲ್ಲಿ ನನ್ಗೆ ಯಾವಾಗ್ಲೂ ನನ್ ಹೇಳ್ಕೊಟ್ಟಿದಷ್ಟೇ ಆ ಹಬ್ಬಗಳು ಹರಿದಿನಗಳು ನಮ್ ಸಂಸ್ಕೃತಿನ ಎತ್ತಿ ಹಿಡಿಯುತ್ತೆ ಅಂಡ್ ನಮ್ಮ ಸಂಪ್ರದಾಯನ ಎತ್ತಿ ಹಿಡಿಯುತ್ತೆ ಸಂಪ್ರದಾಯ ಸಂಸ್ಕೃತಿ ಏನಕ್ಕೆ ತುಂಬಾ ಮುಖ್ಯ ಅಂತ ಹೇಳಿದ್ರೆ ಎಲ್ಲದಕ್ಕೂ ಅದರ ಅದರದೇ ಆದಂತಹ ರೂಟ್ಸ್ ಇದೆ ಸೊ ಇವಾಗ ನಮ್ಮ ಒಂದು ಮುಂದಿನ ಪೀಳಿಗೆ ಕೂಡ ನಾವು ಹೇಳ್ಕೊಡೋಕ್ಕೆ ನಾವು ಕೆಲವೊಂದು ಸಂಸ್ಕೃತಿ ಬಗ್ಗೆ ತಿಳ್ಕೊಂಡಿರಬೇಕಾಗತ್ತೆ ಯಾಕೆ ಈ ಹಬ್ಬ ಮಾಡ್ತಾರೆ ಯಾಕೆ ಈ ರೀತಿ ಆಚರಣೆ ಮಾಡ್ತಾರೆ ಅದನ್ನೆಲ್ಲ ತಿಳ್ಕೊಳ್ಳೋದು ಮುಖ್ಯ ಅನಿಸುತ್ತೆ ಆ್ಯಂಡ್ ಅಫ್ಕೋರ್ಸ್ ನಾವು ಆವಾಗಲೂ ಕೂಡ ಹೊರಗಡೆ ಹೋಗಿ ಎಂಜಾಯ್ ಮಾಡ್ಬೋದು ಅದು ಯಾವಾಗಲೂ ಇದ್ದಿದ್ದೆ ಬಟ್ ಹಬ್ಬ ಹರಿದಿನಗಳು ಕೇವಲ ತುಂಬ ರೇರಾಗಿ ಬರೋದು ಆ್ಯಂಡ್ ಅದಕ್ಕೆ ಆದಂಥ ಅರ್ಥಗಳ ಅರ್ಥಗರ್ಭಿತವಾದಂಥ ಸ್ಟೋರೀಸ್ ಇರುತ್ತೆ ಸೊ ಎಲ್ಲದಕ್ಕೂ ಆಚೆ ಒಂದಿನ್ ಹಿಂದೆ ಒಂದ್ ಸ್ಟೋರಿ ಇರುತ್ತೆ ನಮ್ಮ ಫ್ಯಾಮ್ಲಿನ ಇನ್ನೂ ಸ್ಟ್ರಾಂಗ್ ಆಗಿ ಇಡುತ್ತೆ ಸೊ ಈ ಒಂದು ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡೋದು ತುಂಬಾನೇ ಮುಖ್ಯ ಅನ್ಸುತ್ತೆ ಕೇವಲ ಏನೋ ಒಂದು ಫಂಕ್ಷನ್ ಫುಡ್ ಮಾಡ್ತಿದೀವಿ ಅನ್ನೋ ಅನ್ನೋದಲ್ಲ ಅದ್ರ ಹಿಂದೆ ಬೇರೆ ಅರ್ಥನೇ ಇರುತ್ತೆ ಯಾಕಂದ್ರೆ ಹಂಗ್ ನೋಡಿದ್ರೆ ನಮ್ಮ ಪೂರ್ವಿಕರು ಅವ್ರು ಏನೇನೆಲ್ಲ ಆಚರಣೆ ಮಾಡ್ತಾ ಇದ್ರು ಅದನ್ನ ಯಾವಾಗ್ಲೂ ನಾವು ಇಗ್ನೋರ್ ಮಾಡ್ಕೊಂಡ್ ಬರ್ತಾ ಇದ್ವಿ ಈಗ ಲೇಟೆಸ್ಟ್ ಟೆಕ್ನಾಲಜಿ ಕೂಡ ಅದೇ ಮಾಡ್ತಾ ಇರೋದು ನೋಡಿದ್ರೆ ಅಲ್ವಾ ಸೊ ಹಾಗ್ ನೋಡಿದ್ರೆ ಎಲ್ಲದೂ ಸೈಂಟಿಫಿಕ್ ರೀಸನ್ ಹೊಂದಿದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸನಾತನ ಧರ್ಮದಲ್ಲಿ ಸೊ ಆ ಒಂದು ಸನಾತನ ಧರ್ಮದಲ್ಲಿ ಹಬ್ಬ ಹರಿದಿನಗಳು ತುಂಬಾನೇ ಮುಖ್ಯ ಸೊ ನಾವು ಒಂದು ಯುವ ಪೀಳಿಗೆ ಆಗಿ ಇದನ್ನ ಸೆಲೆಬ್ರೇಟ್ ಮಾಡೋದು ತುಂಬಾನೇ ಮುಖ್ಯ ಅನ್ಸುತ್ತೆ ಸೊ ದಯವಿಟ್ಟು ಇನ್ನು ಒಳ್ಳಿ ದಿನ ಎಲ್ಲ ಎಂಜಾಯ್ ಮಾಡ್ಕೊಳ್ಳಿ ಹಬ್ಬ ಹರಿದಿನ ಅಂತ ಬಂದಾಗ ಫ್ಯಾಮಿಲಿ ಜೊತೆ ಇರಿ ಯಾಕಂದರೆ ಅವರಿಗೆ ನಿಮ್ಮ ಟೈಮೇ ದೊಡ್ಡ ಗಿಫ್ಟ್ ಮಕ್ಕಳಾಗಿ ಸೊ ಏನೇನೋ ಗಿಫ್ಟ್ ಕೊಡಿಸೋದಲ್ಲ ಅಪ್ಪ ಅಮ್ಮನ ಜೊತೆ ಸ್ವಲ್ಪ ಟೈಮ್ ಕಳೀರಿ ಅವ್ರಿಗೆ ಅದೇ ಒಂದು ದೊಡ್ಡ ಗಿಫ್ಟ್ ಆಗಿರತ್ತೆ ಸೊ ಅಮೃತ ನೀವು ಸಿಂಗಿಂಗ್ ಮಾಡ್ತೀರಾ ಡ್ಯಾನ್ಸ್ ಮಾಡ್ತೀರಾ ಆಂಕರಿಂಗು ಮಾಡ್ತೀರಾ ಸೊ ಆಕ್ಟಿಂಗು ಮಾಡ್ತೀರಾ ನಿಮಗೆ ಫೇವ್ರೇಟ್ ಅಂದ್ರೆ ಯಾವುದು ಇಷ್ಟ ಕಾನ್ ಚೂಸ್ ಒನ್ ಅಗೇನ್ ಎಲ್ಲನೂ ತುಂಬಾ ಇಷ್ಟ ನನಗೆ ಬಟ್ ನಾನು ನನ್ನ ನನ್ನನ್ನು ಕರ್ಕೊಂಬಂದಿದ್ದು ಇಲ್ಲಿಗೆ ಅಂತ ಹೇಳಿದ್ರೆ ಆ್ಯಂಕರಿಂಗೆ ನಾನು ಆ್ಯಂಕರ್ ಆಗಬೇಕು ಅನ್ನೋ ಒಂದು ಏನೋ ಒಂದು ಚಿಕ್ಕ ಆಸೆ ಹುಚ್ಚ ಆಸೆ ಇಲ್ಲಿ ಅಮೃತ ಒಪ್ಪಾರನಾಗಿ ಇವತ್ತು ಗಿಚ್ಚಿ ಇಲ್ಲಿ ಶೋ ಇಂದ ಭಾಗ್ಯಲಕ್ಷ್ಮಿಯಿಂದ ಕೆಲವೊಂದು ಶೋಸಿಂದ ನಾನು ಇಲ್ತ ಕರ್ಕೊಂಬಂದಿದೆ ಆ್ಯಂಕರಿಂಗ್ ವಿಲ್ ಆಲ್ವೇಸ್ ಬಿ ಮೈ ಫಸ್ಟ್ ಲವ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಎಷ್ಟೋ ಜನ ಪಡ್ಡೆ ಹುಡುಗರಿಗೆ ಒಂದು ಆಸೆ ಇರುತ್ತೆ ಏನಂದ್ರೆ ಅಮೃತ ಯಾವಾಗ ಮದ್ವೆ ಆಗ್ತಾರೆ ಯಾರನ್ನ ಮದ್ವೆ ಆಗ್ತಾರೆ ಅಥವಾ ಅವ್ರ ಕ್ವಾಲಿಟೀಸ್ ಏನಿರ್ಬೇಕು ಅವ್ರ ಮದ್ವೆ ಆಗೋ ಹುಡುಗಂಗೆ ಅಂತ ತಿಳ್ಕೊಬೇಕು ಅಂತ ಆಸೆ ಇರುತ್ತೆ ಅದ್ರ ಬಗ್ಗೆ ಹೇಳ್ಬೇಕು ಮದ್ವೆ ಆಗುವಂತ ವಯಸ್ಸೇನು ಆಗಿಲ್ಲ ನಂಗಿನ್ನು ಮೊನ್ನೆ ಮೊನ್ನೆ ಕಾಲೇಜ್ ಮುಗಿಸ್ಕೊಂಡು ಬಂದಿದ್ದೀನಿ ಈಗೀಗ ನಾನು ಕರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ ಸೊ ನೆವರ್ ಮೈಂಡ್ ಅಂದರೆ ಇನ್ನೂ ಟೈಮ್ ಬಂದಿಲ್ಲ ತುಂಬ ಸಮಯ ಇದೆ ಅದಕ್ಕೆಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಬಟ್ ಅಗೇನು ಹುಡ್ಗನ ಬಗ್ಗೆ ಕೇಳಿದರೆ ನನಗೆ ಸೀರಿಯಸ್ಲಿ ನೀವು ಕೇಳಿದ್ರೆ ನಾನು ಮಾರ್ನಿಂಗ್ ಎದ್ಬಿಟ್ಟು ಇವತ್ತು ಯಾವ ಶೂಟ್ಗೆ ಹೋಗಲಿ ಇವತ್ತು ಯಾವ ಶೂಟ್ ಇದೆ ನಾನು ನನ್ನ ದಿನ ಎಲ್ಲ ಹಿಂಗೆ ಹೋಗುತ್ತೆ ಇಲ್ಲಿ ಯಾವ ಪಡ್ಡೆ ಹುಡುಗರು ನನ್ನ ಬಗ್ಗೆ ಅನ್ಕೋತಾರೆ ನಂಗೆ ನಿಜ ಟೈಮ್ ಇರೋಲ್ಲ ಬಟ್ ಒನ್ಸ್ ಅಗೇನ್ ಕ್ವಾಲಿಟೀಸ್ ಬಗ್ಗೆ ಕೇಳೋದಾದರೆ ಎಲ್ರಿಗೂ ಇರುತ್ತೆ ಒಂದು ಚಿಕ್ಕ ಚಿಕ್ಕ ಆಸೆ ನನಗೇನಿದೆ ಅಂದರೆ ಹಿ ಶುಡ್ ಬಿ ವೆರಿ ಟಾಲ್ ನಾನೇ ಆ್ಯಕ್ಚುಲಿ ಸ್ವಲ್ಪ ಟಾಲ್ ಇದ್ದೀನಿ ಹುಡುಗಿರಲ್ಲಿ ನಮ್ಮ ಹುಡುಗೀರಲ್ಲಿ ನಾನು ಸ್ವಲ್ಪ ಟಾಲ್ ಅನ್ನಿಸ್ತೀನಿ ನನಗಿಂತ ಟಾಲ್ ಇರಬೇಕು ಆಮೇಲೆ ಲೈಕ್ ಡಾರ್ಕ್ ಹ್ಯಾಂಡ್ಸಮ್ ಟಾಲ್ ಟೈಪ್ ಇರಬೇಕು ಆಮೇಲೆ ಸೆನ್ಸ್ ಹ್ಯೂಮರ್ ಇರಬೇಕು ಆಮೇಲೆ ನಾನು ತುಂಬಾ ಚೈಲ್ಡ್ ಇಶು ಕೆಲವೊಂದು ಸತಿ ನನ್ನನ್ನು ಸಹಿಸ್ಕೊಳ್ಳೋ ಒಂದು ಗುಣ ಇರಬೇಕು ಅಷ್ಟೇ ಇನ್ನೇನು ಇಲ್ಲ ಅಂಡ್ ಇದನ್ನೆಲ್ಲ ನಮ್ ಪೇರೆಂಟ್ಸ್ ನೋಡ್ತಾರೆ ನಾನು ಏನು ಅಲ್ಲಿ ಮಾಡೋ ಅವಶ್ಯಕತೆ ಇಲ್ಲ ಸೊ ಯಾ ಐ ಹೋ ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ ಸೊ ಕೇಳಿದ್ರೆ ಈ ತರ ಅಷ್ಟೇ ಸೊ ಅಮೃತ ನೀವು ನೋಡೋದಕ್ಕೆ ಫುಲ್ ಮಾಡ್ರನ್ ಆಗಿದ್ದೀರಾ ಮಾಡೆಲ್ ತರ ಇದ್ದೀರಾ ಸೊ ನಿಮ್ಗೆ ಮೇಕಪ್ ಹಾಗೇನೆ ಈ ಆಭರಣಗಳಿರುತ್ತಲ್ಲ ಅದ್ರ ಬಗ್ಗೆ ನಿಮ್ಗೆ ಇರೋ ಇಂಟ್ರೆಸ್ಟ್ ಆಗಿರ್ಬಹುದು ಅಂದ್ರೆ ಇಂಥದ್ದೊಂದು ನಂಗೆ ತುಂಬಾ ಇಷ್ಟ ಅಂತ ಹೇಳಿದ್ರೆ ಯಾವ್ದು ಯೂಶಲಿ ನನಗೆ ಮೋಸ್ಟ್ ಆಫ್ ದ ಟೈಮ್ ಶೂಟಲ್ಲೆಲ್ಲ ಮೇಕಪ್ ಹಾಕ್ಕೊಂಡು ನನಗೆ ಟೈಮ್ ಸಿಕ್ಕಾಗೆಲ್ಲ ಮೇಕಪ್ ಯಾವಾಗ ತೆಗೆದು ಆರಾಮಾಗಿರ್ತೀನಿ ಅನ್ನೋ ಒಂದು ತಲೆಯಲ್ಲಿ ಜಾಸ್ತಿ ಓಡ್ತಾ ಇರುತ್ತೆ ಸೊ ಅಗ್ಯಾನ್ ಮೇಕಪ್ ಇಲ್ಲದೇ ಇದ್ದಾಗ ಐ ಲವ್ ಮೈ ಸ್ಕಿನ್ ಆ್ಯಕ್ಚುಲಿ ನಾನು ಮೇಕಪ್ ಇಲ್ಲದೇ ತುಂಬಾ ಕಾನ್ಫಿಡೆಂಟ್ ಆ್ಯಂಡ್ ಪ್ರಿಟಿಯಾಗಿ ಫೀಲ್ ಆಗ್ತೀನಿ ಆ್ಯಂಡ್ ನನ್ನ ಜ್ಯುವೆಲ್ರಿ ಅಂತ ಬಂದಾಗ ಆದಷ್ಟು ಅಲ್ಲಿ ಟ್ರೈ ಟು ಕೀಪ್ ಇಟ್ ವೆರಿ ಸಟಲ್ ಮುಂಚೆಲ್ಲ ಇತ್ತು ನಂಗೆ ತುಂಬ ಜಿನ್ಮಿಣಿ ಜಿಮಿಣಿ ಅವೆಲ್ಲ ಇಷ್ಟ ಆಗ್ತಾಯಿತ್ತು ಬಟ್ ಐ ಐಡೋಂಟ್ ನೋ ಇತ್ತೀಚೆಗೆ ತುಂಬ ಸಟಲ್ ಲುಕ್ ನನಗಿಷ್ಟ ಆಗುತ್ತೆ ಸಿಂಪ್ಲಿಸಿಟಿ ಇಸ್ ದ ಬೆಸ್ಟ್ ವೇ ಟು ಕ್ಯಾರಿ ಯುವರ್ ಸೆಲ್ಫ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಆ ಒಂದು ಸಿಂಪ್ಲಿಸಿಟಿನ ನಾನು ಆದಷ್ಟು ನನ್ನ ಕಾಸ್ಟ್ಯೂಮ್ಸಲ್ಲಿ ತರೋಕೆ ಇಷ್ಟಪಡ್ತೀನಿ ಸೊ ಒಂದೊಂದು ಟೈಮಲ್ಲಿ ಒಂದೊಂದು ಟ್ರೆಂಡ್ ಚೇಂಜ್ ಆಗುತ್ತೆ ಸೊ ಇವಾಗ ಆದಷ್ಟು ಸಟ್ಟಲ್ ಎಲಿಗಂಟಾಗಿಡೋಕೆ ಟ್ರೈ ಮಾಡ್ತೀನಿ ಏನೇ ಹಾಕಿದ್ರು ಕೂಡ ಸೊ ಅಮೃತ ನೀವು ಪಬ್ಲಿಕ್ ಫಿಗರ್ ಆಗೋದಕ್ಕಿಂತ ಮುಂಚೆ ಲೈಕ್ ನಾರ್ಮಲ್ ಹುಡುಗಿಗೂನು ಒಬ್ಬ ಹೀರೋನ ಕಂಡ್ರೆ ಸಖತ್ ಇಷ್ಟ ಇರುತ್ತೆ ಅವನನ್ನ ವಾಲ್ಪೇಪರ್ ಆಗಿರಬಹುದು ಆ ಡಿ ಡಿಪಿ ಆಗಿರಬಹುದು ಹಾಕೋತಾ ಇರ್ತಾರೆ ನೀವು ಯಾರ ಒಂದು ಫೋಟೋನ ಆ ತರ ಹಾಕೋತಾ ಇದ್ರಿ ಅಂದರೆ ನನ್ನ ನಾರ್ಮಲ್ ಹುಡುಗಿ ಅಂದರೆ ಇನ್ ದ ಸೆನ್ಸ್ ನಾನು ಯಾವತ್ತೂ ಒಬ್ರು ಪಿಕ್ಚರ್ ವಾಟ್ಸಪ್ ಡಿ ಪಿ ಮನೆ ರೂಮಲ್ಲಿ ಅದೆಲ್ಲ ಮಾಡಿಲ್ಲ ಆ ಥರ ಕ್ರೇಜಿ ಫ್ಯಾನ್ ಅಲ್ಲ ಬಟ್ ಅಡ್ಬರೇಷನ್ ಇರೋದು ಇವ್ರು ಎಷ್ಟು ಚೆನ್ನಾಗಿದಾರಲ್ವಾ ಇವ್ರ ಗುಣ ಆ ವ್ಯಕ್ತಿ ಯಾರು ಅಂದರೆ ನಮ್ಮ ಅಪ್ಪು ಸರ್ ನಾನು ಅವ್ರ ವ್ಯಕ್ತಿತ್ವ ಅಂದರೆ ಅವ್ರ ವ್ಯಕ್ತಿತ್ವನೇ ಅವ್ರನ್ನ ಇನ್ನಷ್ಟು ಮತ್ತಷ್ಟು ಹ್ಯಾಂಡ್ಸಮ್ ಆಗಿ ಮಾಡುತ್ತೆ ಅಂತ ಹೇಳಿದರೆ ತಪ್ಪಾಗಲ್ಲ ಸೊ ಅವ್ರ ವ್ಯಕ್ತಿತ್ವದಿಂದ ನಾವೆಲ್ಲರೂ ಕರೆಯೋ ಕಲಿಯೋದು ತುಂಬಾ ಇದೆ ಸೊ ಅಪ್ಪು ಸರ್ ಅಂದರೆ ನಂಗೆ ತುಂಬಾ ಇಷ್ಟ ಅವರ ಮೂವಿ ಫಸ್ಟ್ ಅಪ್ಪು ಅಪ್ಪು ಮೂವಿಯಿಂದ ನನಗೆ ತುಂಬಾ ಇಷ್ಟ ಅವ್ರ ಮೂವೀಸ್ ಪರಮಾತ್ಮ ಆಗಿರಲಿ ತುಂಬ ನೋಡೋಳು ನಾನು ನಮ್ಮ ಅಮ್ಮನಿಗೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಅಪ್ಪು ರಾಜ್ಕುಮಾರ್ ಸರ್ ಕುಟುಂಬ ಅಂದರೆ ತುಂಬ ಇಷ್ಟ ಸೊ ಅವರೇ ನಾನು ಯಾವ ಅಂದರೆ ಡಿ ಪಿ ಎಲ್ಲ ಇಟ್ಟಿಲ್ಲ ಬಟ್ ಮನಸ್ಸಲ್ಲಿ ಅವ್ರಿಗೆ ತುಂಬ ಅಂದರೆ ತುಂಬಾ ರೆಸ್ಪೆಕ್ಟು ಆ್ಯಂಡ್ ಆ ಫ್ಯಾನ್ ಗರ್ಲ್ ಯಾವಾಗಲೂ ಇರ್ತೀನಿ ನಾನು ಇಷ್ಟ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಎಷ್ಟು ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡ್ತಿದ್ಯೋ ಅಷ್ಟೇ ಈ ಟ್ರೋಲ್ಸ್ ಆಗಿರ್ಬೋದು ಲೈಕ್ ಅದ್ರಲ್ಲೇ ಮುಳುಗೋಗಿರೋರು ಕೂಡ ಎಷ್ಟೊಂದ್ ಜನ ಇದ್ದಾರೆ ಸೊ ಸೋಷಿಯಲ್ ಮೀಡಿಯಾ ಗ್ರೋತ್ ಬಗ್ಗೆ ನೀವೇನಾದ್ರೂ ಹೇಳ್ತೀರಾ ಅಂದ್ರೆ ಇಟ್ಸ್ ಗುಡ್ ಸೋಷಿಯಲ್ ಮೀಡಿಯಾ ಗ್ರೋತ್ ಆಗ್ತಾ ಇದೆ ಯಾವ ರೀತಿ ಅಂದರೆ ಕೆಲವೊಬ್ರಿಗೆ ಕೆಲಸ ಸಿಗ್ತಿದೆ ಅದರಿಂದ ಕೆಲವೊಬ್ರಿಗೆ ಅವಕಾಶಗಳು ಸಿಗ್ತಾ ಇದೆ ಅದೊಂದು ಮಾಧ್ಯಮ ಆಗಿದೆ ನಮ್ಮನ್ನು ನಾವು ಲಾಂಚ್ ಮಾಡ್ಕೊಳ್ಳೋಕ್ಕೆ ಅದು ಒಂದು ಪಾಸಿಟಿವ್ ಸೈಡ್ ಆದರೆ ಇನ್ನೊಂದು ನೆಗೆಟಿವ್ ಸೈಡ್ ಇದೆ ದ್ಯಾಟ್ ಕಂಪ್ಯಾರಿಸನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಈಗ ಯಾರೋ ಒಬ್ಬ ಎಲ್ಲೋ ಒಂದು ಕಡೆ ಎತ್ಕೊಂಡು ಎಲ್ಲೋ ಒಂದು ಮನೇಲಿ ಇಟ್ಕೊಂಡು ಫೋಟೋ ಹಾಕ್ತಾನೆ ಇಲ್ಲ ಅವನ ಕೆಲವೊಂದು ಲಕ್ಸುರಿ ಲೈಫ್ ಬಗ್ಗೆ ಹಾಕ್ತಾನೆ ಆವಾಗ ಆಟೋಮೆಟಿಕ್ಕಾಗಿ ನಾವು ಅದನ್ನು ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ನಮ್ಮ ಲೈಫ್ನ ಇನ್ನೂ ಮೆಸರೇಬಲ್ ಮಾಡಿಕೊಂಡು ಕಡಿಮೆ ಅನ್ನೋ ಒಂದು ಫೀಲ್ ಸ್ಟಾರ್ಟ್ ಆಗುತ್ತೆ ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ಸ್ಟಾರ್ಟ್ ಆಗುತ್ತೆ ಸೊ ಇದೆಲ್ಲ ಒಂದು ರೀತಿಯ ಪ್ರಾಬ್ಲಮ್ಯಾಟಿಕ್ ಸಿಚುವೇಷನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿದರೆ ತಪ್ಪಾಗಲ್ಲ ಸೊ ಯಾವುದೇ ಆಗಿರಲಿ ನಮ್ಮ ಲೈಫಲ್ಲಿ ಆದಷ್ಟು ಮಿತವಾಗಿ ನಾವು ಬಳಕೆ ಮಾಡಿದ್ರೆ ಮುಖ್ಯ ಆ್ಯಂಡ್ ಅದರಿಂದ ನಾವು ಯಾವತ್ತಿದ್ರೂ ಒಳಿತಂದು ತೊಗೊಳೋದು ಇಂಪಾರ್ಟೆಂಟ್ ಆಗುತ್ತೆ ನೆಗೆಟಿವಿಟಿನ ಆದಷ್ಟು ದೂರ ಇರೋಣ ನಮ್ಮ ಲೈಫ್ ಚೆನ್ನಾಗಿರುತ್ತೆ ಅನಿಸುತ್ತೆ ಓಕೆ ಈಗ ಫನ್ನಿ ಫೈಲ್ಸ್ ಗೆ ಬಂದಿದೀವಿ ಅದೇನಂದ್ರೆ ರಾಪಿಡ್ ಫೈರ್ ಓ ರಾಪಿಡ್ ಫೈರ್ ಓಕೆ ಓಕೆ ಸೊ ಫಸ್ಟ್ ಕ್ವೆಶನ್ ನಿಮ್ಮ ಸೆಲೆಬ್ರಿಟಿ ಕ್ರಶ್ ಯಾರು ಆಸ್ ಐ ಸೆಡ್ ನನ್ ಸೆಲೆಬ್ರಿಟಿ ಕ್ರಶ್ ಅಪ್ಪು ಸರ್ ಹಿ ವಿಲ್ ಆಲ್ವೇಸ್ ಬಿ ದಟ್ ಈ ಒಬ್ಬ ಆಕ್ಟರ್ ಜೊತೆ ನನಗೆ ಚಾನ್ಸ್ ಸಿಕ್ಕಿದ್ರೆ ಸಾಕು ನನಗೆ ಆಕ್ಟ್ ಮಾಡೋದಕ್ಕೆ ಅಂತ ಕಾಯ್ತಾ ಇದ್ದೀರಾ ಅಂದ್ರೆ ಅವರು ಯಾರು ಕನ್ನಡದಲ್ಲಿ ಅಂದ್ರೆ ಗಣೇಶ್ ಸರ್ ಗೋಲ್ಡನ್ ಸರ್ ಗಣೇಶ್ ಅವರು ನೋಡಿದ್ರಾ ಮೂವಿ ಸಕ್ಕದಾಗಿತ್ತು ಕೃಷ್ಣನ್ ತಣೆಯ ಸಖಿ ತುಂಬಾನೇ ಚೆನ್ನಾಗಿ ಬಂದಿದೆ ಸೂಪರ್ ನೆಕ್ಸ್ಟ್ ದೇವ್ರೇನಾದ್ರು ಪ್ರತ್ಯಕ್ಷ ಆಗಿ ಅಮೃತಗೆ ಒಂದೇ ಒಂದ್ ವರ ಕೊಡ್ತೀನಿ ಅಂತ ಕೇಳಿದ್ರೆ ವರ ಇದನ್ನೇ ನಾನ್ ಕೇಳೋದು ನನ್ ತಂದೆ ತಾಯಿನ ಯಾವಾಗ್ಲೂ ಖುಷಿಯಾಗಿಟ್ಟಿರಿ ಅವರು ದೀರ್ಘಾಯುಷ್ಮಾನ್ರಾಗ್ ಬಾಳ್ಲಿ ಯಾವತ್ ಯಾವಾಗ್ಲೂ ಇರ್ಲಿ ಭೂಮಿ ಮೇಲೆ ಅಂತ ನಾನು ಕೇಳ್ಕೊತೀನಿ ಅಮೃತ ಆಕ್ಟ್ರೆಸ್ ಆಗಿರ್ಲಿಲ್ಲ ಅಂದಿದ್ರೆ ಏನಾಗಿರ್ತಿದ್ರು ಜರ್ನಲಿಸ್ಟ್ ಆಗಿರ್ತಾ ಇದ್ಲು ಕ್ವಶನ್ ಮಾಡ್ತಾ ಇದ್ಲು ಎಲ್ಲದನ್ನ ಓಕೆ ಅಮೃತ ನಿಕ್ ನೇಮ್ ಏನು ನನ್ನ ನಿಕ್ ನೇಮ್ ಆ್ಯಕ್ಚುಲಿ ಮನೇಲಿ ವಶ್ನಿ ಅಂತ ಕರೀತಾರೆ ನನ್ನ ಫ್ರೆಂಡ್ಸ್ ಎಲ್ಲ ನನ್ನನ್ನು ಅಮ್ಮು ಅಂತ ಕರೀತಾರೆ ಸೂಪರ್ ಅಮೃತ ವಾಟ್ಸಪ್ ಡಿ ಪಿ ಯಾವುದಿದೆ ತೋರಿಸ್ಬೇಕು ಹೌದಾ ಎಸ್ ವೆಲ್ ಕಿಮ್ ಯ ಸೆಕೆಂಡ್ ಅದು ಒಂದು ವೈಟ್ ಪಿಕ್ಚರ್ ಹಾಕಿದ್ದೆ ನಾನು ವೈಟ್ ಕಾಸ್ಟ್ಯೂಮ್ ನೋಡಿದ್ದೀನಿ ಹುಷಾರಾಗ ಇದು ನನ್ನ ವಾಟ್ಸಾಪ್ ಡಿಪಿ ಕಾಣಿಸ್ತಾ ಆ ಫೋಟೋ ಬ್ಯಾಕ್ಗ್ರೌಂಡ್ ಹೇಳ್ಬೇಕಂದ್ರೆ ಆ ಫೋಟೋನ ಎಲ್ಲಿ ತಗಸಿದ್ದು ಈ ಫೋಟೋ ಆ್ಯಕ್ಚುಲಿ ಒಂದು ಡಿಸೈನರ್ ಫೋಟೋಶೂಟ್ ಆಗಿತ್ತು ಅವ್ರ ಕಾಸ್ಟ್ಯೂಮ್ಸ್ ಅನ್ನು ಟ್ರಯಲ್ ಮಾಡ್ಬಿಟ್ಟು ಶೂಟ್ ಮಾಡ್ಸ್ಕೊಬೇಕಾಗಿತ್ತು ಸೊ ಅದು ಒಂದು ವೈಟ್ ಕಾಸ್ಟ್ಯೂಮ್ ಇಟ್ ಹ್ಯಾಪನ್ ಟು ಲುಕ್ ಗುಡ್ ಆನ್ ಮೀ ಸೊ ಆನ್ ಫಾರ್ ಲೈಕ್ ಕಾನ್ಫिडेंट ಆಗಿ ಆ ಫೋಟೋಶೂಟ್ ಆಗಿದ್ದು ಇಟ್ ಕೇಮ್ ಔಟ್ ವೆರಿ ವೆಲ್ ಓಕೆ ಸರಿ ಸೊ ಅಪ್ಕಮಿಂಗ್ ಟ್ಯಾಲೆಂಟ್ಸ್ಗೆ ನೀವು ಒಂದು ಸಂದೇಶ ಹೇಳ್ತೀರಾ ಅಂದ್ರೆ ಅದು ನಾನು ಒಂದು ಅಪ್ಕಮಿಂಗ್ ಟ್ಯಾಲೆಂಟೇ ನಾನು ನನ್ನ ಎಕ್ಸ್ಪೀರಿಯೆನ್ಸ್ ತುಂಬಾ ಕಡಿಮೆ ಆಗಿ ನೋಡಿದ್ರೆ ಹೇಳ್ಬೋದು ಅಂದ್ರೆ ತಾಳ್ಮೆ ಅಷ್ಟೆ ಯು ಹ್ಯಾವ್ ಟು ವೇಟ್ ಅದು ಅದ್ಬಿಟ್ಟು ಬೇರೆ ಯಾವ ದಾರಿ ಇಲ್ಲ ಕಾಯಿರಿ ಅಷ್ಟೇ ಸೊ ನಿಮ್ಮ ಪ್ರಕಾರ ವಾಟ್ ಈಸ್ ನಿಜವಾದ ಪ್ರೀತಿ ಅಂದರೆ ಈಗ ಆಬ್ವಿಯಸ್ಲಿ ಇವಾಗ ಹೊರಗಡೆಯಿಂದ ನಮ್ಗೆ ಆಕರ್ಷಣೆ ಉಂಟಾಗಿ ಅವ್ರ ಮೇಲೆ ಫಿಸಿಕಲಿ ಅಟ್ರ್ಯಾಕ್ಷನ್ ಬರೋದು ಕಾಮನ್ ಬಟ್ ಇವಾಗ ನೀವು ಯಾವ ಪರ್ಸನ್ನ ಅವರ ಅಂದ ಚಂದ ನೋಡಿ ಇಷ್ಟಪಡ್ತೀರೋ ಅದೇ ಪರ್ಸನ್ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ರೆಡಿಯಾಗಿದ್ದಾರೆ ಉದಾಹರಣೆಗೆ ನೋಡಿಬಿಟ್ಟು ಸಕ್ಕದಾಗಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅದೇ ಪರ್ಸನ್ ಲವ್ ಆ ಪರ್ಸನ್ ಯಾವುದೋ ಒಂದು ಡಬ್ಬ ಬಟ್ಟೆ ಹಾಕ್ಕೊಂಡು ಡಬ್ಬ ಥರ ಇದ್ದರು ಅಷ್ಟೇ ಪ್ರೀತಿ ಇರಬೇಕು ಅದರಲ್ಲೂ ಅವ್ರ ಸೌಂದರ್ಯ ಸೌಂದರ್ಯವಾಗಿ ಕಾಣಬೇಕು ಅದೇ ನಿಜವಾದ ಪ್ರೀತಿ ನನ್ನ ಪ್ರಕಾರ ಸೂಪರ್ ಓಕೆ ಸೆಕೆಂಡ್ ಗೇಮ್ ಬಂದ್ಬಿಟ್ಟು ಗೆಸ್ ದಿಸ್ ಗಾನ ಅಂತ ಓಕೆ ನಾನು ಒಂದು ಸಾಂಗ್ದು ಮಿಡಲ್ ಅಲ್ಲಿ ಯಾವುದೋ ಒಂದು ಲೈನ್ ಹಾಡ್ತೀನಿ ನೀವು ಅದ್ರದ್ದು ಫಸ್ಟ್ ಲೈನ್ ನ ಗೆಸ್ಟ್ ಮಾಡಿ ಅದನ್ನ ಹಾಡ್ಬೇಕು ವೆರಿ ಬ್ಯಾಡ್ ನೋಡ ನಿನ್ನ ಕಣ್ಣಿಗಂತೂ ನಾನು ನಿರುಪಯೋಗಿ ಪರಿಚಿತನ ಗಣಿ ಹೇಗೆ ಸೆಕೆಂಡ್ ಸಾಂಗ್ ಇನ್ನೇಕೆ ಕಾಲ ಹರಣ ದೂರಾನೇ ತುಂಬಾ ಕಠಿಣ ಕಣ್ ಭೇಟಿಯಾದ ಜಾಗ ಫಸ್ಟ್ ಲೈನ್ ಒಂದೇ ಒಂದು ಮಾತು ನೋ ಫಸ್ಟ್ ಲೈನ್ ಒಂದ್ ನಿಮಿಷ ಅದು ಹಾಡ್ಕೊಂಡ್ರೆ ಅದಂಗೆ ಬರುತ್ತೆ ಗೊತ್ತಾಗ್ತಾ ಇಲ್ಲ ಈ ನನ್ನ ಬಾಯಲ್ಲಿ ಇದೆ ಬಿಡ ಬರ್ತಾ ಇಲ್ಲ ಪದ ಏನಾ ಕಂಚು ಓ ಗೆಸ್ 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 ನ ಆಂಗೆ ಅದು ಗೊತ್ತಾಗ್ತಾ ಇಲ್ಲ ಗೆಸ್ 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 ಎನ್ ಲೆಟರ್ ಎನ್ ಇಂದ ಸ್ಟಾರ್ಟ ಆಗುತ್ತೆ ಫಸ್ಟ್ ಲೈನ್ ನಾ ಯಾಕೋ ನನ್ನ ಮೇಲೆ ಡೌಟ್ ಗುರು ಅಂತ ಬರುತ್ತೆ ಲೈನ್ ಹೌದಾ ಎಸ್ ಹ್ಮ್ ಸಾರಿ ನನ್ಗೆ ರಾಗ ಗೊತ್ತು ಬಟ್ ಆ ಲಿರಿಕ್ಸ್ ಗೊತ್ತಾಗ್ತಾ ಇಲ್ಲ ಗೊತ್ತಾಯ್ತು ನನ್ನ ಮೇಲೆ ನೆನಗೀಗ ನನ್ನ ನಾನು ಶುರುವಾಗಿದೆ ನೆಕ್ಸ್ಟ್ ಮೋಡದಲ್ಲಿ ಜೋಡಿಯಾಗಿದೆ ಜೊತೆಯ ಜೋ ಜೊತೆ ಜೊತೆಯ ನೀರು ನೀಗೆ ಹಿಂಗ ನಾನಾನಾ ಯೆ ಇದು ನೀ ಪಕ್ಕ ಗೆಸ್ ಮಾಡ್ತೀರಾ ನೀ ನಕ್ಕರೆ ಸಕ್ಕರೆ ಅರೆರೆರೆ ಎಂದು ಬ್ರಹ್ಮನಿಗೂನು ಬೆರಗು ನೀ ನೆಂದರವರೆ ಆ ಜೀನದನಿಯೋಳೆ ಮೀನಾ ಕಣ್ಣೋಳೆ ಸಬಗನು ಸ್ಟಾರ್ಟಿಂಗ್ ಲೈನ್ ಸ್ಟಾರ್ಟಿಂಗ್ ಬೇಟ್ ಬಪರ ನಾನಾನಾ ನಾನಾ ನನ್ನ ಓಕೆ ಯು ಗೆಸ್ಟ್ ಇಟ್ ರೈಟ್ ಆಳದಲ್ಲಿ ಅತಿಯಾಗುತ್ತಿದೆ ಮನಮೋಹಕ ಸೆಳೆತಾ ಗೊತ್ತು ಯಾವುದು ಮಧುರ ಸುಪರ್ ಸುಮಾತಿಗೆ ಎಸ್ ನೆಕ್ಸ್ಟ್ ಆನ್ ನನ್ನ ನೋಡುವ ಚಿಂತೆ ನಿನ್ನ ಕಾಡಿದೆಯಂತೆ

ಇದು ಅಷ್ಟೇ ಹೌದಾ ಲೈಕ್ ಮಾತು ಮಜನು ತಪ್ಪು ತುಂಬಾ ಗುಲ್ಕನ್ನು ಇಟ್ಟು ಬೇಕು ಲೈಫ್ ಅಲ್ಲಿ ತಿನ್ಸು ಚಾಮೂನು ಆಹಾ ಅತಿ ಮಧುರ ಈ ನಮ್ಮನು ರ ಅಲ್ಲಿಗೆ ಸ್ಮರ್ತಿದ್ದಾರೆ ಎಷ್ಟು ರಾಕಿಂಗ್ ಸ್ಟಾರ್ ಗೂಗ್ಲಿ ಸುಪರ್ಮ್ಮತ್ತೆ ನಡಿಗೂಗ್ಲಿ ಅವಳ ಪ್ರೀತಿ ಎಣ್ಣಿಗೂಗ್ಲಿ ಗೂಗ್ಲಿ ನಾನೇನ್ ಮಾಡ್ಲಿ ಯೆಸ್ ಹೌದು or ಇಲ್ಲ ಅಂತ ಈಗ ವೆನ್ಸ್ರು ಓಕೆ ಹು 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 ಅಮೃತಗೆ ಬಾಯ್ ಫ್ರೆಂಡ್ ಇಲ್ಲ ನೋ ಆ ಇಲ್ಲ ಇಲ್ಲ ಅಂದ್ರೆ ಕ್ವೆಶನ್ ಅಮೃತಾಗೆ ಬಾಯ್ ಫ್ರೆಂಡ್ ಹೌದು ಇಲ್ಲ ಅಲ್ವಾ ಇಲ್ಲ ಹೌದು ಇಲ್ಲ ಸೋರಿ ಓಕೆ ಫೈನ್ ಹಾಕ್ ಫೈನ್ ಸತಿ ಕೇಳಿ ಪ್ಲೀಸ್ ಅಮೃತಾಗೆ ಬಾಯ್ ಫ್ರೆಂಡ್ ಇಲ್ಲ ಹೌದು ಇದಾರ ಇಲ್ಲ ಬಾಯ್ ಫ್ರೆಂಡ್ ಇಲ್ಲ ಆ ದೇವತ್ರ ಅಮೃತ ಮನೆಯಲ್ಲಿ ಸುಳ್ಳು ಹೇಳಿ ಕ್ಲಾಸ್ ಗೆ ಅಂತ ಹೋಗ್ಬಿಟ್ಟು ಬಂಕ್ ಹಾಕಿ ಮೂವಿ ನೋಡಕ್ ಹೋಗಿದಾರೆ ಯೂಶ್ವಲಿ ಹೇಳೋದ್ರ ಹೇಳೋದಾದ್ರೆ ಮನೇಲಿ ತುಂಬಾ ಸ್ಟ್ರಿಕ್ಟ್ ಇದ್ರು ನಮ್ಮ ಪೇರೆಂಟ್ಸ್ ಇವಾಗು ತುಂಬಾ ಸ್ಟಿಕ್ ಆವಾಗೆಲ್ಲ ನಮ್ಗೆ ಭಯ ಕಾಲ್ ಏನಾದ್ರೂ ಹೋದ್ರೆ ಅಂತ ಸೊ ಆ ಒಂದು ನಾನು ತಾಸಕ್ ಕೈ ಹಾಕಿಲ್ಲ ಹೋದ್ರು ಕೂಡ ಹೇಳ್ ಹೋಗಿದ್ದೀನಿ ನಂಗದೊಂಥರ ನೆಮ್ಮದಿ ಯಾವತ್ತು ನಾನು ಬಚ್ಚಿಟ್ಕೊಂಡು ಇರಕ್ಕೆ ನನ್ಗೆ ಆಗಲ್ಲ ಬೇಗ ಬರ ಬಂದ್ಬಿಡುತ್ತೆ ಸೊ ಹೇಳ್ಬಿಟ್ಟೆ ಹೋಗಿದ್ದಿದೆ ತುಂಬಾ ಅಮೃತ ಇನ್ನೋಸೆಂಟ್ ಅಲ್ಲ ಹೌದು ಅಲ್ಲ ಇಲ್ಲ ಅಮೃತ ಇನ್ನೋಸೆಂಟ್ ಇನ್ನೊಸೆನ್ಸೇ ಅಮೃತನ್ ಮಾಡಿಸುತ್ತೆ ಅನ್ಸುತ್ತೆ ಎಲ್ಲರಲ್ಲೂ ಅದೊಂದು ಇನ್ನೊಸೆನ್ಸ್ ಇರುತ್ತೆ ನಾವು ಅದನ್ನ ಆದಷ್ಟು ಕಳ್ಕೊಬಾರ್ದು ಅಂತ ನನ್ನ ಅನ್ಸಿಕೆ ಆ ಆ ಒಂದು ಇನ್ನೊಸೆನ್ಸ್ ಇನ್ನೂ ಇದೆ ನನ್ಗೆ ಅದು ಹೋಗ್ಬಾರ್ದು ಅನ್ನೋದೇ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಬಿಕಾಸ್ ಎಲ್ರಿಗೂ ಹೋಗ್ಬಿಡುತ್ತೆ ಆ ಇನೋಸೆನ್ಸ್ ಚಂದ ಎಲ್ರಿಗೂ ಆ ಇನ್ನೊಸೆನ್ಸ್ ಇರಲಿ ಅಂತ ಅಮೃತಗೆ ಅವ್ರ ಬ್ಯೂಟಿನ ಸ್ಟ್ರೆಂತ್ ನಾಟ್ ಎಟ್ ಆಲ್ ಬಿಕಾಸ್ ಬ್ಯೂಟಿ ಇಸ್ ಸಮ್ಥಿಂಗ್ ಇವತ್ತಿರುತ್ತೆ ನಾಳೆ ಫೇಡ್ ಆಗುತ್ತೆ ನಿಮ್ಮ ಆತ್ಮಸ್ಥೈರ್ಯ ಹಾಗೆ ನನ್ನ ಮಗೇ ನನ್ನ ಪೇರೆಂಟ್ಸ್ ಮೈ ಸ್ಟ್ರೆಂತ್ ಮಾನಸಿಕವಾಗಿ ನೀವು ಸದೃಢರಾಗಿದ್ದರೆ ನೀ ಬ್ಯೂಟಿನೇ ಅದು ಅದು ಮೇನ್ ಬ್ಯೂಟಿ ಆ ಬ್ಯೂಟಿ ನೀವು ನೋಡ್ಕೋಬೇಕಾಗುತ್ತೆ ಅಮೃತಾಗೆ ತುಂಬ ಬೇಗ ಕೋಪ ಬರುತ್ತೆ ಖಂಡಿತ ಅದು ಒಂದು ನನ್ನಲ್ಲಿರೋ ಒಂದು ಕೆಟ್ಟ ಗುಣ ನಂಗೆ ಬೇಗನೆ ಕೋಪ ಬರುತ್ತೆ ಹಾಗೆ ಬೇಗ ಕೋಪ ಮಾಡ್ಕೋತೀನಿ ಅಷ್ಟೇ ಬೇಗ ಪಶ್ಚಾತ್ತಾಪ ಪಡ್ತೀನಿ ಯಾರೋ ಮುಂದೆರೋ ಪರ್ಸನ್ಗೆ ಕೋಪದಲ್ಲಿ ನಾನೇನೋ ಬೈದ್ಬಿಟ್ಟೆ ಅವ್ರು ಸುಮ್ಮನೆ ಆಗ್ಬಿಡ್ತಾರೆ ಆಮೇಲೆ ಬೇಗ ಅದನ್ನು ಗಿಲ್ಟ್ ಫೀಲಾಗಿ ಬೇಜಾರಾಗೋದು ನಾನೇ ಸೊ ಆದಷ್ಟು ನಾನು ಯೋಚನೆ ಮಾಡಿ ರಿಯಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀನಿ ಆ ಕ್ಷಣದಲ್ಲಿ ಏನೋ ಹೇಳಿಬಿಡ್ಬೇಕು ಅಂತ ಹೇಳೋ ಬದಲು ಆಮೇಲೆ ಅದನ್ನು ರಿಪೆಂಟ್ ಆಗೋ ಬದಲು ಸ್ವಲ್ಪ ಸಮಯ ತಗೊಂಡು ಡೀಲ್ ಮಾಡೋದು ಸ್ವಲ್ಪ ಇನ್ನು ತಾಳ್ಮೆ ನಾನು ಬೆಳೆಸ್ಕೋಬೇಕು ಅದು ಪ್ರಯತ್ನ ಮಾಡ್ತಾ ಇದ್ದೀನಿ ಓಕೆ ಯಾವುದಾದ್ರೂ ಒಂದು ಇನ್ಸಿಡೆಂಟ್ಸು ನಿಮ್ಮ ಕೋಪದಿಂದ ಏನೋ ಒಂದು ಯಾರಿಗೋ ಹೊಡೆದಿರೋದಾಗಿರಬಹುದು ಬೈದಿರೋದಾಗಿರಬಹುದು ಅದರಿಂದ ಚೇ ನಾನು ಕೋಪ ಮಾಡ್ಕೊಂಡು ಹಿಂಗೆ ಮಾಡಿದ್ನಲ್ಲ ಅಂತ ಅಂದ್ಕೊಂಡಿರೋದು ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಅಂದರೆ ಹೊಡೆದಿರೋ ಇನ್ಸಿಡೆಂಟ್ ಏನೂ ಅಲ್ಲ ಕೋಪದಲ್ಲಿ ಅಗೇನ್ ಏನೋ ಒಂದು ಚಿಕ್ಕ ಈಗ ನನ್ನ ಫ್ರೆಂಡ್ ಫ್ರೆಂಡ್ಸೇ ಇರ್ತಾರೆ ಕೆಲವೊಂದು ಸರಿ ನನ್ನ ನನ್ನ ಫ್ರೆಂಡ್ ಒಬ್ಳು ಅವಳು ತೀರಾ ಒಂಥರ ಮೊಬ್ಬು ಡಂಬ್ ಇದು ಮಾಡ್ಬೇಡ ಅಂದ್ರೆ ಅದನ್ನೇ ಮಾಡ್ತಾಳೆ ಮಾಡ್ಬಿಟ್ಟು ಬಂದು ಕೇಳ್ತಾಳೆ ಇದು ಮಾಡದೆ ಹೆಂಗೆ ಅಂತ ಅದಕ್ಕೆ ಅದು ಕೆಟ್ಟೋಗಿರುತ್ತೆ ಸೊ ಆ ಟೈಮಲ್ಲಿ ಕೆಲವೊಂದ್ಸತಿ ಬೈದಿದ್ದಿದೆ ಬುದ್ಧಿ ಬುದ್ಧಿ ಆಗಲ್ವ ನಿನಗೆ ಅಂತ ಬಟ್ ಆಮೇಲೆ ಅನ್ಸೋದು ಅಯ್ಯೋ ಪಾಪ ಅವಳಿಗೆ ಗೊತ್ತಾಗಲ್ಲ ಮೇ ಬಿ ಇನ್ನೂ ನೀನು ಸಾಫ್ಟಾಗಿ ಆಗಿ ಇತ್ತೇನೋ ಅಂತ ಅನ್ಸೋದು ಅಂದ್ರೆ ನಾನೇ ಹೋಗಿ ಮಾತಾಡ್ಸ್ತೀನಿ ನಾನು ತಪ್ಪಿದ್ರೆ ಬಟ್ ಆ ಪರ್ಸನ್ಗೂ ನನ್ನ ಫ್ರೆಂಡ್ಸ್ಗೂ ಗೊತ್ತು ಏನೇ ನಮ್ಗಂದ್ರು ಅದರಿಂದ ಏನೋ ಒಂದು ಒಳ್ಳೆಯ ಉದ್ದೇಶ ಇರುತ್ತೆ ಅನ್ನೋದು ಯಾಕಂದ್ರೆ ನಾನು ಸ್ವೀಟಾಗಿ ಮಾತಾಡಿಬಿಟ್ಟು ಫುಲ್ಲು ಏನೋ ಕೆಟ್ಟದ್ದು ಬಯಸೋದಕ್ಕಿಂತ ಖಾರವಾಗಿ ನಾವು ಅವ್ರ ಹತ್ರ ಮಾತಾಡಿದ್ರು ಕೂಡ ನಮ್ಮ ಮನಸ್ಸಲ್ಲಿ ಅವ್ರ ಮೇಲೆ ಯಾವುದೇ ರೀತಿಯ ಕೆಟ್ಟ ಉದ್ದೇಶ ಇಲ್ಲದೆ ಇದ್ದರೆ ಅದೇ ಒಂದು ಪ್ಯೂರಿಟಿ ಸೊ ನಾನು ಆದಷ್ಟು ಫ್ರೆಂಡ್ಲಿಯಾಗೇ ಇರ್ತೀನಿ ಸಾಫ್ಟ್ ಸ್ಪೋಕನ್ ನನ್ನವ್ರಂತು ಅಂತ ಬಂದಾಗ ಏನೋ ಒಂದು ತುಂಬ ಪದೇ ಪದೇ ಅದೇ ತಪ್ಪನ್ನು ರಿಪೀಟ್ ಮಾಡ್ತಿದ್ದಾರೆ ಅಂದಾಗ ಒಂದು ಮಾತು ಹೇಳ್ತೀನಿ ಬಟ್ ಅಷ್ಟು ಬೇಗನೂ ರಿಪೆಂಡ್ ಆಗೋದು ನಾನೇ ಅದಕ್ಕೆ ನಾನು ಈಗ ನನ್ನ ಕೋಪನ್ ಆದಷ್ಟು ಕಡಿಮೆ ಮಾಡಿಕೊಂಡಿದ್ದೀನಿ ಅದು ಅಗೇನ್ ಇನ್ನೂ ಟ್ರೈ ಮಾಡಬೇಕು ಅಮೃತಗೆ ವಿಲನ್ ಕ್ಯಾರೆಕ್ಟರ್ಸ್ ಅಂದರೆ ತುಂಬ ಇಷ್ಟ ಹ್ಞೂ ಇಲ್ಲ ಆ ಥರ ಏನಿಲ್ಲ ಅಗೇನ್ ಆ್ಯಸ್ ಅನ್ ಆರ್ಟಿಸ್ಟ್ ನಿಮ್ಗೆ ಯಾವುದೇ ರೋಲ್ಸ್ ಬಂದರೂ ನೀವು ಅದನ್ನ ಇಷ್ಟಪಟ್ಟು ಮಾಡಬೇಕಾಗತ್ತೆ ನನಗೆ ಮೇ ಬಿ ಆ ಒಂದು ಕನಿಕಾ ರೋಲ್ ತುಂಬಾ ಸೂಟ್ ಆಗಿತ್ತು ಆಗಿ ಬಟ್ ನನಗೆ ಆ್ಯಕ್ಚುಲಿ ಪಾಸಿಟಿವ್ ಲೀಡಾಗಿ ಮಾಡಬೇಕು ಅಂತ ಇದೆ ಅದಕ್ಕೆ ನಾನು ತಯಾರಿ ಮಾಡ್ಕೋತಾ ಇದ್ದೀನಿ ಯಾಕಂದರೆ ವಿಲ್ಲನ್ ಅದು ಹೇಗಿತ್ತು ಪಾಸಿಟಿವ್ ಲೀಡಾಗಿ ಕೂಡ ಒಂದು ಕೆಲವೊಂದು ವೇರಿಯೇಷನ್ಸ್ ಇರುತ್ತೆ ಸೊ ನಾನು ಪಾಸಿಟಿವ್ ಲೀಡಾಗಿ ಮಾಡಬೇಕು ಅನ್ನೋದು ನನಗಿದೆ ಸೊ ವಿಲ್ಲನ್ ವಿಲ್ಲನ್ನೇ ಮಾಡಬೇಕು ಅನ್ನೋದೇನಿಲ್ಲ ತಲಲಿ ಅಮೃತಾಗೆ ಟ್ರೆಡಿಷನಲ್ ಆಗಿರೋದೆಂದರೆ ತುಂಬ ಇಷ್ಟ ಅಂದರೆ ಒಂದು ದಿಸ್ ಇಸ್ ಬೇಸಿಕ್ ನಾನು ಏನೇ ಒಂದು ಕಾಸ್ಟ್ಯೂಮ್ ಹಾಕ್ಕೊಳ್ಳಿ ಮಾಡ್ರನ್ ಇರೋದು ಮೇ ಬಿ ಆ ಆಯಾ ಕಾರ್ಯಕ್ರಮಕ್ಕೆ ಡಿಪೆಂಡ್ ಆಗಿರ್ಬೋದು ಅಷ್ಟೇ ಬಟ್ ರಿಯಲ್ ಆಗಿ ನಾನು ಯಾವುದೇ ಒಂದು ಗೂಡಿಗೆ ಹೋಗಲಿ ಒಂದು ಫಂಕ್ಷನ್ ಹೋಗಲಿ ನನ್ನಲ್ಲಿರೋ ಆ ಒಂದು ಗರ್ಲ್ ಲೈಕ್ ಟ್ರೆಡಿಷನಲ್ ಗರ್ಲ್ ಯಾವಾಗಲೂ ಇರ್ತಾಳೆ ಅಂದರೆ ನಾನು ಸೀರೆ ಉಟ್ಕೊಳ್ಳೋದು ಕುರ್ತಾ ಉಟ್ಕೊಳ್ಳೋದು ಮನೆ ಫಂಕ್ಷನ್ ಅಂತ ಬಂದಾಗ ಆಟೋಮ್ಯಾಟಿಕ್ ಆಗಿ ನಮಗೆ ಎಲ್ಲ ಹೆಣ್ಮಕ್ಳಿಗೆ ಬಂದ್ಬಿಡುತ್ತೆ ಮನೆ ಫಂಕ್ಷನ್ಸ್ ಅಂತ ಇದ್ದಾಗ ಟ್ರೆಡಿಷ್ನಲ್ ಆಗಿರೋದು ಅಲ್ಲಿ ನಾವು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಸೊ ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸಲ್ಲಿ ಅಲ್ಲಿ ಯಾವ್ಯಾವ ಥರ ಡ್ರೆಸ್ ಅಪ್ ಆಗಬೇಕು ಅನ್ನೋದು ನಂಗೆ ತಿಳಿದಿದೆ ಸೊ ಆಯಾ ಪ್ಲೇಸ್ ತಕ್ಕಂತಾನೆ ನಾನು ರೆಡಿ ಆಗೋದು ಅಮೃತಾಗೆ ಅಮ್ಮ ಅಂದರೆ ಭಯ ಇಲ್ಲ ಭಯ ಇದೆ ಆ ಥರ ಅಲ್ಲ ಗುಡ್ 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 ವೇ 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 ಓಕೆ ಆಫ್ಕೋರ್ಸ್ ನಾನು ಇದು ಹೇಳೋದು ತುಂಬ ಡಿಪ್ಲೊಮ್ಯಾಟಿಕ್ ಅನಿಸ್ಬೋದು ಬಟ್ ಎಲ್ಲ ಮಕ್ಕಳಿಗೆ ತಂದೆ ತಾಯಿಗಳ ಭಯ ಇರಬೇಕು ದಟ್ಸ್ ರಿಯಲಿ ಗುಡ್ ಯಾಕಂದರೆ ಅವರೊಂದು ಭಯ ಇದ್ರೇ ನಾವು ಆದಷ್ಟು ಒಂದು ಸರಿಯಾದ ದಾರಿಯಲ್ಲಿ ನಡೆಯೋಕ್ಕೆ ಒಂದು ಹೆಲ್ಪ್ ಮಾಡುತ್ತೆ ಸೊ ಆ ರೀತಿಯ ಭಯ ಇದೆ ಬಟ್ ನನ್ನ ನನ್ನ ಫ್ಯಾಮ್ಲಿಯಲ್ಲಿ ನಮ್ಮಮ್ಮ ನನ್ನ ನನ್ನ ಬೆಸ್ಟ್ ಫ್ರೆಂಡ್ ನಾನು ಏನು ಬೇಕಾದ್ರೂ ಶೇರ್ ಮಾಡ್ಕೋಬೋದು ನಮ್ಮಮ್ಮ ಹತ್ರ ಅಷ್ಟು ಕ್ಲೋಸ್ ನಾನು ಸೊ ಆ ಥರ ಭಯ ಇಲ್ಲ ಬಟ್ ಅವರು ದೊಡ್ಡವರು ಅವ್ರು ಏನೋ ಹೇಳ್ತಾ ಇದ್ದಾರೆ ಅಂದಾಗ ಅದನ್ನ ನಾವು ಪಾಲಿಸ್ಬೇಕು ಅನ್ನೋದು ಒಂದು ಭಯ ಇದೆ ಆ ಭಯ ಬೇರೆ ಸೊ ಆ ಭಯ ಇದೆ ಓಕೆ ಟೀಚರ್ಸ್ ಬೇಡ ಬೇರೆ ಯಾರ್ದಾದ್ರೂ ಮೇಲೆ ಇವಾಗ ಕ್ರಶ್ ಆಗತ್ತಾ ನಿಮ್ಗೆ ಲೈಕ್ ಎಲ್ಲಾದ್ರೂ ನೋಡ್ತೀರಾ ಚೆನ್ನಾಗಿದೆ ಅಂತ ಅನ್ಕೊಂಡಿರೋದು ಆಗತ್ತಾ ಅಥವಾ ಆಗಿದ್ಯಾ ಹಾಗಿದ್ರೆ ಯಾರು ಆ ತರ ಇಲ್ಲ ಅಗೇನ್ ನಾನು ಕ್ರಶ್ ಅನ್ನೋದಕ್ಕಿಂತ ಯಾರೋ ಒಬ್ರು ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ದಾರೆ ಅಂದಾಗ ಅವ್ರ ಮೇಲೆ ರೆಸ್ಪೆಕ್ಟ್ ಬಿಲ್ಡ್ ಆಗುತ್ತೆ ಅವ್ರ ಕಲೆ ಮೇಲೆ ರೆಸ್ಪೆಕ್ಟ್ ಬಿಲ್ಡ್ ಆಗುತ್ತೆ ಹೊರತು ಇನ್ ಯಾವುದೇ ರೀತಿಯ ಆಕರ್ಷಣೆ ನನ್ಗೆ ಅವ್ರ ಮೇಲೆ ಬರೋಲ್ಲ ಐ ಥಿಂಕ್ ಬಿಕಾಸ್ ಇದೆಲ್ಲ ನಮ್ಮ ತುಂಬಾ ಡಿಸ್ಟ್ರಾಕ್ಷನ್ಸ್ ಆಗುತ್ತೆ ನಮ್ಮ ಕರಿಯರ್ಗೆ ಸೊ ಆದಷ್ಟು ನಮ್ಮ ಕೆಲಸದ ಮೇಲೆ ಪ್ರೀತಿ ಇಟ್ಕೊಂಡು ನಾವು ಮುಂದೆ ಹೋದ್ರೆ ಗ್ರೋತ್ ಆಗ್ಬೋದು ಅನ್ಸುತ್ತೆ ಅಷ್ಟೇ ಅಮೃತ ಲೈಫ್ ಅಲ್ಲಿ ಕೂಡ ಲವ್ ಲವ್ ಅನ್ನೋ ಫೇಸ್ ಎಂಟರ್ ಆಗಿತ್ತು ಲವ್ ಅಂದ್ರೆ ಅಫ್ಕೋರ್ಸ್ ಈಗ ನಿಮ್ ತಂದೆ ತಾಯಿಗಳನ್ನ ಪ್ರೀತಿ ಮಾಡ್ತೀರಾ ಅದು ಅಲ್ವಾ ಬಾಯ್ ಇಲ್ಲ ಇಲ್ಲ ಆ ಇಲ್ಲ ಹಾಗೆ ನನ್ ಟೈಮ್ ಸಿಕ್ಕಿಲ್ಲ ಇದು ತುಂಬಾ ಡ್ರಾಮ್ಯಾಟಿಕ್ ಅನ್ಸ್ಬೋದು ಬಟ್ ನಾನು ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ನನ್ನ ಗಮನ ಇದ್ದಿದ್ದು ನಾನು ಇದನ್ನ ಕಂಪ್ಲೀಟ್ ಮಾಡಬೇಕು ಅಂತ ಅದಾದ್ಮೇಲೆ ಡಿಗ್ರಿ ಬಂತು ಅದೊಂದು ದೊಡ್ಡ ಓಯ್ ಡಿಗ್ರಿ ಇದು ಹೊಸ ಊರು ಹೊಸ ಜನ ಹೆಂಗ್ ನಾನು ಇರ್ತೀನಿ ಅನ್ನೋದು ಒಂದ್ ದೊಡ್ಡ ಲೈಫಲ್ಲಿ ಅದು ಅದು ಮುಗಿದ್ಮೇಲೆ ನೆಕ್ಸ್ಟ್ ಕರಿಯರ್ ಏನ್ ಮಾಡ್ಬೇಕು ಅನ್ನೋದು ಒಂದು ಈ ಒಂದು ಓಡಾಟದಲ್ಲಿ ಪ್ರೀತಿ ಅನ್ನೋದು ನನ್ಗ ಆಗಿಲ್ಲ ಪ್ರಾಯಶ ಸೊ ಐ ಆಮ್ ಗ್ಲಾಡ್ ಆಗಿಲ್ಲ ಬಿಕಾಸ್ ನನ್ಗೆ ಆ ಕಾಲ್ ನಮ್ ಪೇರೆಂಟ್ಸ್ ಕೊಟ್ಬಿಡ್ತೀನಿ ನೀವ್ ಯಾರು ತೋರಿಸೋ ಅವ್ರನ್ನೇ ಮದುವೆ ಆಗ್ತೀನಿ ಅವತ್ತಿನ ಅಷ್ಟೇ ಸೊ ಆದ್ರೂನು ಎಲ್ಲರೂ ಲೈಫಲ್ಲಿ ಅದೊಂದು ಪೇಜ್ ಇರ್ಬೇಕು ಅಲ್ವಾ ಅದನ್ನ ಹೆಂಗ್ ನೋಡ್ತೀರಾ ಕೆಲವೊಂದು ಏನು ಗೊತ್ತಾ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಆಗದೆ ಇದ್ರೇ ಚಂದ ಅನಿಸುತ್ತೆ ಯಾಕಂದರೆ ಈಗ ನನ್ನ ಫ್ರೆಂಡ್ಸ್ ಎಷ್ಟೊಂದು ಬಳಗ ನೋಡಿರ್ತೀನಿ ಹತ್ತಿರದಿಂದ ಅವ್ರು ಸಫರ್ ಆಗಿರೋದಾಗ್ಲಿ ಅದರಿಂದ ಕೆಲವೊಬ್ರು ಮಿಸ್ಗೈಡ್ ಆಗಿರೋದಾಗ್ಲಿ ಕರಿಯರ್ ಕೆಲವೊಂದು ಹಾಳು ಮಾಡ್ಕೊಂಡಿರೋದಾಗಿರಲಿ ಅಂದರೆ ಪ್ರೀತಿ ಮಾಡೋರೆಲ್ಲ ಅವರ ಲೈಫ್ ಹಾಳಾಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ನಾನು ಒಂದು ವೃತ್ತಿಯಲ್ಲಿ ಬೆಳಿಬೇಕು ಅಂತ ಇದ್ದೀನಿ ಅಂದಾಗ ನನ್ನ ಕಂಪ್ಲೀಟ್ ಫೋಕಸ್ ಅದ್ರ ಮೇಲೆ ಇರಬೇಕು ಪ್ರೀತಿಯಾಗಲಿ ಬೇರೆ ಯಾವುದೇ ಆಗಲಿ ಬಂದಾಗ ನನ್ನ ಇಟ್ ಜಸ್ಟ್ ಮೈ ಒಪಿನಿಯನ್ ಅಷ್ಟೇ ಬೇರೆಯವ್ರ್ದೆಲ್ಲ ನನ್ನ ಒಪಿನಿಯನ್ ನಾನು ಹೇಳ್ತಾ ಇರೋದು ಮೇ ಬಿ ಡಿಸ್ಟ್ರ್ಯಾಕ್ಟ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ ಸೊ ಅದು ನಾನು ಮಾಡೋಕ್ಕೆ ರೆಡಿ ಇಲ್ಲ ಯಾಕೆಂದರೆ ನನ್ನ ಪೇರೆಂಟ್ಸ್ ನನ್ನ ಅಷ್ಟು ಕಷ್ಟಪಟ್ಟು ಕನ್ಸು ಕಟ್ ಕಳಿಸಿದ್ದಾರೆ ನಾನು ಯಾವುದೋ ಒಂದು ವಿಷಯಕ್ಕೆ ಡಿಸ್ಟ್ರಾಕ್ಟ್ ಆಗಿಬಿಟ್ಟು ಅಲ್ಲಿ ಫೋಕಸ್ ಮಾಡಿದೆ ಲೈಫು ಐ ಕಾನ್ ಡೂ ದ್ಯಾಟ್ ಐ ಕಾನ್ ಟೇಕ್ ದ್ಯಾಟ್ ರಿಸ್ಕ್ ಸೊ ಯಾ ಲೈಫಲ್ಲಿ ಇನ್ನೊಂದು ಎಲ್ಲದಕ್ಕೂ ತಂದೆ ಆದಂತಹ ಟೈಮ್ ಬರುತ್ತೆ ಸೊ ವಿ ಹ್ಯಾವ್ ಟು ಜಸ್ಟ್ ವೇಟ್ ಫಾರ್ ದಟ್ ಟೈಮ್ ಅನ್ಸುತ್ತೆ ಸೊ ಈಗ ನನ್ನ ಸದ್ಯಕ್ಕೆ ನನ್ನ ಪ್ರಿಯಾರಿಟಿ ಬಂದ್ಬಿಟ್ಟು ನನ್ನ ಕೆಲಸ ಓಕೆ ನಿಮ್ಮ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಸ್ ಆಗಿರಬಹುದು ಇನ್ನು ನೆಕ್ಸ್ಟ್ ಯಾವ್ಯಾವ ಪ್ರಾಜೆಕ್ಟ್ಸ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಈಗ ಸದ್ಯಕ್ಕೆ ನಂದು ಒಂದು ಮೂವಿ ಲಾಂಚ್ ಆಗ್ತಾ ಇದೆ ತುಂಬ ಅಂದರೆ ಒಳ್ಳೆ ಬ್ಯಾನರಲ್ಲಿ ಮಾಡ್ತಾ ಇದ್ದೀನಿ ಸೊ ಅದ್ರ ವರ್ಕ್ಶಾಪ್ ನಡೀತಾ ಇದೆ ಅದ ನಂತರ ಈಗ ನಾನೊಂದು ಆಲ್ಬಮ್ ಸಾಂಗ್ ಮಾಡಿದ್ದೀನಿ ಆಲ್ರೆಡಿ ಒಂದು ಓ ಯಾ ಲಡ್ಕಿ ಅಂತ ಅದು ರಿಲೀಸ್ ಆಯಿತು ಆಕಾಶ್ ಆಡಿಯೋ ಅವ್ರ ಲಾಂಚ್ ಮಾಡಿದರು ಅದ್ರ ಡಿರೆಕ್ಟರ್ ನಮ್ಮ ಆದಿರಾ ಸಂತು ಸರ್ ಹಾಗೆ ನನ್ನ ಕೋ ಆಗಿ ಸಮೀರ್ ಅವ್ರು ಮಾಡಿದ್ದಾರೆ ನಾನು ಮಾಡಿದ್ದೀನಿ ಸೊ ತುಂಬಾ ಚೆನ್ನಾಗಿ ಬಂದಿದೆ ರಿಲೀಸ್ ಆಯಿತು ರಾಗಿಣಿ ದ್ವಿವೇದಿಯವ್ರು ಲಾಂಚ್ ಮಾಡಿದ್ದಾರೆ ಆ್ಯಂಡ್ ತುಂಬ ಜನ ಜನ ಎಲ್ಲ ಮೆಚ್ಚುಗೆ ಗಳಿಸ್ತಾ ಇದ್ದಾರೆ ತುಂಬ ಇಷ್ಟಪಡ್ತಾ ಇದ್ದಾರೆ ಅದೊಂದು ಲಾಂಚ್ ಆಯಿತು ಅಂಡ್ ಇನ್ನೊಂದು ಮ್ಯೂಸಿಕ್ ಆಲ್ಬಮ್ ಸಾಂಗ್ ಮಾಡಿದ್ದೀನಿ ಅದು ಟೀಸರ್ ರಿಲೀಸ್ ಆಗಿದೆ ಬಟ್ ವಿಡಿಯೋ ಆಲ್ಬಮ್ ಸಾಂಗ್ ಬೇಗನೆ ರಿಲೀಸ್ ಆಗುತ್ತೆ ಅದಾದಮೇಲೆ ಇನ್ನೊಂದು ಶೋ ಇದೆ ಅದು ಬರ್ತಾ ಇದೆ ಸೊ ಐ ಆಮ್ ವೇಟಿಂಗ್ ಫಾರ್ ದ ಬೆಸ್ಟ್ ಓಕೆ ಅಮೃತ ಅವರ ಮುಂದಿನ ಗುರಿ ಏನು ಅದೇ ನನ್ನ ಗುರಿ ಏನು ಅಂದರೆ ಈಗ ಸದ್ಯ ಇರೋ ಪ್ರಾಜೆಕ್ಟ್ಸನ್ನ ನಾನು ಕಂಪ್ಲೀಟ್ ಮಾಡಬೇಕು ಆ್ಯಂಡ್ ಯು ಯು ಆರ್ ಆಸ್ಕಿಂಗ್ ನಾನು ಲೈಫಲ್ಲಿ ಏನು ಮಾಡಬೇಕು ಇನ್ನು ಅಂತ ಆನೆಸ್ಟ್ಲಿ ನಾನು ಸತಿ ಸ್ಕ್ರೀನಲ್ಲಿ ಬಂದು ಹೋಗಬೇಕು ಅಂದ್ಕೊಂಡವಳು ಈಗ ಕಾನ್ಸ್ಟೆಂಟ್ ಆಗಿದ್ದೀನಿ ದಟ್ಸ್ ಇಟ್ ಸೆಲ್ಫ್ ಇಸ್ ಅ ಬಿಗ್ ಗಿಫ್ಟ್ ಬಟ್ ಏನು ಅಂದರೆ ಹಾಗೆ ಒಂದು ನಟಿ ಆಗಬೇಕು ಎಲ್ಲರಿಗೂ ಎಲ್ಲರದು ಅಂದರೆ ನನಗೆ ಇರೋ ಕನಸೇನು ಅಂದರೆ ನಾನೊಂದು ನಟಿ ಆಗಬೇಕು ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಬೇಕು ಹಾಗೆ ಒಂದು ಒಳ್ಳೆ ಕಲಾವಿದೆಯಾಗಿ ಬೆಳೀಬೇಕು ನನ್ನ ಪಾತ್ರಗಳಿಂದ ನಾನು ಹೆಸರು ಮಾಡಬೇಕು ಪಾತ್ರಗಳು ನಾನು ಯಾವುದು ಆಯ್ಕೆ ಮಾಡ್ಕೋತೀನೋ ಅದನ್ನು ತುಂಬ ಚೂಸಿಯಾಗಿ ಚ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಕನ್ನಡದಲ್ಲಿ ಬೆಳಿಬೇಕು ಅನ್ನೋದು ನನಗೆ ಆಸೆ ಇದೆ ಸೊ ನೋಡೋಣ ಹೇಗೆ ಕೂಡ ಬರುತ್ತೆ ಅಂತ ಅಂದ್ರೆ ನನಗೆ ಇನ್ನು ಬಂದಿಲ್ಲ ಬಟ್ ಖಂಡಿತವಾಗ್ಲೂ ಬಂದ್ರೆ ಹೋಗ್ತೀನಿ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಅಲ್ಲದೆ ಅಲ್ಲಿ ನಮ್ಮನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಬಿಕಾಸ್ ಈಗ ನಾನು ಒಂದು ಅಮೃತ ಉಪ್ಪಾರ ಜನಗಳಿಗೆ ಗೊತ್ತು ಬಟ್ ಒಂದು ಅಮ್ಮುವಾಗಿ ನಾನು ವೈಯಕ್ತಿಕವಾಗಿ ಹೇಗಿರ್ತೀನಿ ಜನಗಳ ಜೊತೆ ಹೇಗೆ ನಡ್ಕೋತೀನಿ ನನ್ನ ಒಂದು ಹೋಲ್ಸ್ ಏನು ನನ್ನ ಸ್ಟ್ರೆಂತ್ಸ್ ಏನು ನನ್ನ ಸ್ವಭಾವ ಏನು ಅದನ್ನು ತಿಳ್ಕೊಳ್ಳೋಕ್ಕೆ ಬಿಗ್ ಬಾಸ್ ಮಾತ್ರ ಸಾಧ್ಯ ಸೊ ಜನಗಳಿಗೆ ಆ ಥರ ಬೇಗನೆ ಕನೆಕ್ಟ್ ಆಗೋ ಸಾಧ್ಯತೆ ಇದೆ ಸೊ ಯಾ ಬಿಗ್ ಬಾಸ್ ಇಸ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಟು ಎನಿಬಡಿ ಈ ಮಸ್ಟ್ ಟೇಕ್ ಇಟ್ ಅಂತ ಅನಿಸುತ್ತೆ ಕೊನೆಯದಾಗಿ ನಮ್ಮ ನ್ಯೂಸ್ ವಾಹಿನಿಗೆ ಬಂದು ಇವತ್ತು ನಮ್ಮ ಜೊತೆ ಮಾತಾಡಿದ್ರೆ ವೆರಿ ಸ್ವೀಟ್ ಆಫ್ ಯು ಆಕ್ಚುಲಿ ಕರೆದಿದ್ದಕ್ಕೆ ನಂಗೆ ತುಂಬಾ ಖುಷಿ ಆಯಿತು ಅಂಡ್ ನಿಮ್ಮ ಕಾರ್ಯಕ್ರಮ ಆಗಲಿ ನೀವು ನಡ್ಸ್ಕೊಟ್ಟಿದ್ದು ಅಂಡ್ ಇಲ್ಲಿ ಬಂದಿದ್ದು ತುಂಬಾ ಖುಷಿ ಆ್ಯಂಡ್ ಅಂಡ್ ಐ ಹ್ಯಾಡ್ ಎ ಗ್ರೇಟ್ ಟೈಮ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಓಕೆ ಥ್ಯಾಂಕ್ ಯು ಸೊ ಮಚ್ ನಮ್ಮ ಜೊತೆ ಟೈಮ್ ಕೊಟ್ಟಿದ್ದಕ್ಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ನ್ಯೂಸ್ ಅಲರ್ಟ್ ವಾಹಿನಿಯಲ್ಲಿ ನನ್ನ ಜೊತೆ ಮಾತಾಡೋದಕ್ಕೆ ಸೊ ನಮ್ಮ ನ್ಯೂಸ್ ಅಲರ್ಟ್ ವಾಹಿನಿ ಕಡೆಯಿಂದ ನಿಮ್ಗೊಂದು ಪುಟ್ಟ ಕಾಣಿಕೆ ಸೊ ಸ್ವೀಟ್ ಆಫ್ ಯು ಥ್ಯಾಂಕ್ ಯು ನ್ಯೂಸ್ ಅಲರ್ಟ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ನ್ಯೂಸ್ ಅಲರ್ಟ್ ನ್ಯೂಸ್ ಅಲರ್ಟ್ ವಾಹಿನಿಯ ಎಲ್ಲಾ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಷ್ಟೊತ್ತು ನಮ್ ಜೊತೆ ಕಾರ್ಯಕ್ರಮದಲ್ಲಿ ಅಮೃತ ಉಪ್ಪಾರ ಅವರು ಮಲ್ಟಿ ಟ್ಯಾಲೆಂಟೆಡ್ ಗರ್ಲ್ ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಹೇಳ್ತಾ ಇದ್ದೀನಿ ಹಾಗೇನೆ ನ್ಯೂಸ್ ಅಲರ್ಟ್ ವೀಕ್ಷಕರಾದ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಧನ್ಯವಾದ